ವಾಣಿಜ್ಯ ಪ್ಲೇಯರ್ ಆಗಿದೆ. ನೀರಾವರಿ ಆಶ್ರಯದಲ್ಲಿ ವರ್ಷದಲ್ಲಿ ಎರಡು ಬೆಳೆಗಳನ್ನ ಸಹಜವಾಗಿ ನಮ್ಮ ರೈತರು ಮಾಡಿ ಅದರ ಲಾಭ ಪಡೆಯುವ ರೈತರು ನಮಗೆ ಅಲ್ಲಲ್ಲಿ ಕಾಣಸಿಗುತ್ತಾರೆ. ಮಳೆಗಾಲದಲ್ಲಿ ಒಂದು ಬಾರಿ, ನಂತರ ಚಳಿಗಾಲದಲ್ಲಿ ಇನ್ನೊಂದು ಬೆಳೆಯನ್ನ ಒಂದೇ ಹೊಲದಲ್ಲಿ ಬೆಳೆ ಮಾಡಿ ಹೆಚ್ಚಿನ ಆದಾಯ ಮಾಡಿಕೊಳ್ಳುವ ರೈತರು ಇದ್ದಾರೆ. ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ತರುವ ಕುಂಬಳಕಾಯಿ ಬೆಳೆಯ ತಾಂತ್ರಿಕತೆಗಳ ಹೆಚ್ಚಿನ ಮಾಹಿತಿಯನ್ನ ಡಾಕ್ಟರ್ ಪರ್ಶೆಟ್ಟಿ ಅವರು ತಿಳಿಸುತ್ತಾರೆ. ಇವತ್ತು ನಾವು ಮೆಳಕುಂದ ಬಿ ಗ್ರಾಮದ ಪ್ರಗತಿಪರ ರೈತರಂತ ಮಲ್ಲಿನಾಥ್ ಗೋಡರ ಮನೆ ತೋಟಕ್ಕೆ ಬಂದಿವಿ. ಇವರು ಕಳೆದ ಹಲವಾರು ವರ್ಷಗಳಿಂದ ಈ ಕುಂಬಳ ಬೆಳೆಯ ಬೆಳೀತಾ ಇದ್ದಾರೆ. ಈಗ ಇದೇ ಹೊಲದಲ್ಲಿ ಮೊದಲು ಇದರಲ್ಲಿ ಎರಡು ಸೀಸನು, ಒಂದು ಮಳೆಗಾಲದಲ್ಲಿ ಬೆಳೆದು ಆಮೇಲೆ ಎರಡನೇ ಸಲ ಈಗ ಚಳಿಗಾಲದಲ್ಲಿ ಬೆಳೀತಾ ಇದ್ದಾರೆ. ಈ ಕುಂಬಳದಲ್ಲಿ ಮೂರು ಜೊತೆ ಇವೆ, ಒಂದು ಸಿಹಿ ಕುಂಬಳ, ಇನ್ನೊಂದು ಬೂದು ಗುಂಬಳ, ಮೂರನೇದು ಏನದ ಸೋರೆಕಾಯಿ ಅಂತೀವಿ ನೋಡಿ, ಹಸಿರು ಗುಂಬಳ ಉದ್ದಂದು. ಬಟ್ ಈ ಸಿಹಿ ಗುಂಬಳದಲ್ಲಿ ಮತ್ತೆರಡು, ಒಂದು ಕರಿ ಕುಂಬಳ, ಒಂದು ಬಿಳಿ ಕುಂಬಳ ಅಂತೇಳಿ. ಅಂದರೆ ಮೇಲಿನ ಬಣ್ಣದ ಮೇಲೆ ಬೆಳೆಯೂ ಇರುತ್ತೆ, ಮತ್ತು ಈ ಥರ ಹಸಿರು ಪಚ್ಚೆಯೂ ಇರುತ್ತೆ. ಇದಕ್ಕೆ ಎರಡು ಸಿಹಿ ಗುಂಬಳ. ಈ ಸಿಹಿ ಕುಂಬಳದಲ್ಲಿ ಈ ಆಯುರ್ವೇದಿಕ್ ಪದ್ಧತಿಯಲ್ಲಿ ಭಾಳ ಇದರದ್ದು ಮಹತ್ವ ಇದೆ. ಕಾರಣ ಏನಪ್ಪ ಅಂದರೆ ಇದರಲ್ಲಿ ಅತ್ಯಂಶ ಲವಣಾಂಶಗಳಿವೆ ಮತ್ತು ವಿಟಮಿನ್ ಎ ಬಿ ಸಿ ಮೂರು ಇವೆ. ಅದಲ್ಲದೆ ಈ ಆಯುರ್ವೇದಿಕ ಪದ್ಧತಿಯಲ್ಲಿ ಹೇಳೋ ಪ್ರಕಾರ ಇದರ ತಿರುಳನ್ನು ನಾವು ಕಷಾಯದ ನಮ್ಮ ಜೇನುತುಪ್ಪದಲ್ಲಿ ತಿಂದರೆ ಮೂಲ ವ್ಯಾಧಿಯಿಂದ ಏನು ರಕ್ತ ಬರುತ್ತೆ ಅದೆಲ್ಲ ಕಂಟ್ರೋಲ್ ಆಗುತ್ತೆ ಅಂತೇಳಿ ತಿಳಿದು ಬಂದಿದೆ. ಅದಲ್ಲದೆ ರಕ್ತಹೀನತೆ ಇದ್ದರೂ ಸಹ ಈ ಕುಂಬಳಕಾಯಿ ಬೀಜ ಮತ್ತು ಈ ಬಾದಾಮಿ ಬೀಜ ಅದರ ಜೊತೆ ಹಾಲು ಮತ್ತು ಸಕ್ಕರೆ ಸೇರಿಸಿ ಸೇವಿಸೋದ್ರಿಂದ ರಕ್ತಹೀನತೆಯು ಕಡಿಮೆ ಆಗುತ್ತೆ ಅಂತೇಳಿ ಕಂಡು ಬಂದಿದೆ. ಇದನ್ನು ನಾವು ಸಿಹಿ ಕುಂಬಳದಲ್ಲಿ ನಾವು ಎಲ್ಲ ರೀತಿಯಿಂದ ಪಲ್ಯ ಮಾಡ್ಬೋದು. ಬೇಕಾದ್ರೆ ಇದನ್ನು ಕೊಯ್ದು ಹೇಗೆ ಸೌತೆಕಾಯಿ ಪಲ್ಯ ಮಾಡ್ತೀವಿ ಆ ಥರ ಮಾಡ್ಬೋದು, ಇಲ್ಲ ಗೊಜ್ಜು ಮಾಡ್ಬೋದು, ಇಲ್ಲ ಪಾನಕ ಮಾಡ್ಬೋದು. ಈ ಕೆಲವು ಸಂದರ್ಭದಲ್ಲಿ ನಾವು ಇದನ್ನು ಪಾನಕ ಮಾಡಿ ಕುಡಿದಾಗ ಏನಾಗ್ತದೆ, ಒಳ್ಳೆ ನಮ್ಮ ಶಕ್ತಿ ಬರುತ್ತೆ. ಈ ಥರ ಇದರ ಉಪಯೋಗ ಭಾಳ ರೀತಿಯಿಂದ ಇದೆ. ಈ ನಮ್ಮ ಮಲ್ಲಿನಾಥ್ ಕೊಳ್ಳೂರವರು ಇದರೊಂದು ಎರಡೂವರೆ ಎಕರೆಯಲ್ಲಿ ಬೆಳೆದಿದ್ದಾರೆ. ಇದು ಮೊದಲನೇ ಸಲ ಮೊದಲು ನಮ್ಮ ಇದರ ಬೂದು ಗುಂಬಳ ತೊಗೊಂಡಿದ್ದಾರೆ. ಈ ಎರಡನೇ ಸಲ ಇದು ಸಿಹಿ ಗುಂಬಳ ತೊಗೊಂಡಿದ್ದಾರೆ. ಹೋದ ಸಲ ಬೂದು ಗುಂಬಳ ತೊಗೊಂಡಾಗೂ ಒಳ್ಳೆ ಉತ್ಪನ್ನ ಬಂದು ಇಳುವರಿ ಬಂದು ಚೆನ್ನಾಗಿ ಉತ್ಪನ್ನ ಬಂದಿಂತ ಲಾಭ ಆಗಿದೆ ಅಂತ ಹೇಳ್ತಿದ್ದಾರೆ. ಇದು ಎರಡನೇ ಬೆಳೆ, ಇದೇ ಒಂದೇ ಹೊಲದಲ್ಲಿ ಇವರು ಸಿಹಿ ಗುಂಬಳ ಬೆಳೆದಿದ್ದಾರೆ. ಈ ಸಿಹಿ ಗುಂಬಳ ಬೆಳಿಬೇಕಾಯ್ತಪ್ಪ ಅಂದರೆ ನಾವೇನು ಮಾಡ್ತೀವಿ, ಮೊದಲು ಒಳ್ಳೆ ತಳಿಗಳನ್ನು ಆರಿಸ್ತೀವಿ. ಇವರು ನಮ್ಮ ರೈತರು ಈ ಮೈಕೋ ಮಹಾರಾಷ್ಟ್ರ ಕಂಪ್ನಿಯ ಒಂದು ಖಾಸಗಿ ಕಂಪ್ನಿಯ ಒಳ್ಳೆ ಹೈಬ್ರಿಡ್ ತಳಿ ತಂದು ನಾಟಿ ಮಾಡಿದ್ದಾರೆ. ಈ ನಾಟಿ ಮಾಡಲಿಂದ ಏನಾಗ್ತದೆ, ಹೈಬ್ರಿಡ್ ತಳಿ ಇದ್ದಾಗ ಏನಾಗ್ತದೆ, ಸರಿಯಾಗಿ ಇಳುವರಿ ಬರ್ತಾ ಇರ್ತದೆ. ಇವರು ಮೊದಲು 5-5 ಫೀಟಿಗೆ ಒಂದೊಂದು ಉದ್ದ ಕಾವಲಿ ನೀರುಗಾವಲಿ ಬಿಟ್ಟು ಆ ನೀರುಗಾವಲಿನಲ್ಲಿ ಏನು ಮತ್ತೆ 2-2 ಫೀಟಿಗೊಂದು ಬೀಜಗಳು ಚುಚ್ಕೊಂಡಿದ್ದಾರೆ. ಕೆಲವು ಸಲ 4 ಫೀಟ್ನೂ ಚುಚ್ಚಬ, ಯಾಕಂದರೆ ಬಳ್ಳಿ ಹಬ್ಬದ ಜಾಗ ಬೇಕಂತೇಳಿ 4 ಫೀಟಿಗೊಂದು ಚುಚ್ತಾರೆ. ಅದಾದಮೇಲೆ ಮುಂದೆ ಹೇಗೆ ಬಳ್ಳಿ ಬೆಳ್ಕೋತೋತದೆ, ಪ್ರತಿಯೊಂದು ಗಿಣ್ಣಿನಲ್ಲಿ ಒಂದು ಮತ್ತೆ ಬೇರು ಬಂದು ಆ ಬೇರನ್ನು ಮತ್ತೆ ನೆಲದಲ್ಲಿ ಹೋದಾಗ ಏನಾಗ್ತದೆ, ಮತ್ತೆ ಅದಕ್ಕೆ ಆರಾಮಶು ದೊರಕುತ್ತೆ. ಇವು ಯಾವ ಥರ ಅದನ್ನು ಬಳ್ಳಿ ಹಬ್ಕೋತ ಹೋಗ್ತದೆ ಅದೇ ಥರ ಪ್ರತಿ ಗಿಣ್ಣಲ್ಲಿ ಒಂದೊಂದು ಬೇರೆ ಬಿಟ್ಟು ಅದು ಆಹಾರಾಂಶ ಎಲ್ಲ ಹೀರ್ಕೊಂಡು ಚೆನ್ನಾಗಿ ಬೆಳೀತಿರ್ತದೆ. ಅದು ಬಂದಾಗ ಏನಾಗ್ತದೆ, ಒಂದು ಗಿಡಕ್ಕೆ ನಾವು ಕನಿಷ್ಠಪ್ಪ ಅಂತಂದ್ರೆ ಒಂದು 10-15 ಕಾಯಿಗಳು ಬರುತ್ತೆ. ಇದರಿಂದ ಏನಾಗ್ತದೆ, ಇವರಿಗೆ ಒಂದು ಎಕರೆಯಲ್ಲಿ ನಾವು ಇದ್ರ ಪ್ರಕಾರ ಅಂದಾಜು ಮಾಡಿದಾಗ 80-10 ಕ್ವಿಂಟಲ್ ತಾನೇ ನಾವು ಇದನ್ನು ಬೆಳಿಬೋದು. ಈಗ ನಮ್ಮ ರೈತರು 2.5 ಎಕರೆಯಲ್ಲಿ ಹೇಳ್ತಾರೆ ಅವರು 2 ಅಥವಾ 3 ಲೋಡ್ ಆಗ್ಬೋದು ಅಂತ. ಒಂದು ಲೋಡಪ್ಪ ಅಂತಂದ್ರೆ ಕನಿಷ್ಠ ಒಂದು 10 ಟನ್ ಆದರೂ ಒಂದು 10 ಕ್ವಿಂಟಲ್ ಆಗುತ್ತೆ. ಅದೇ ಥರ ಇವರು 3-4 ಕ್ವಿಂಟಲ್ ಆಗುತ್ತೆ. ಇದು ಏನಾದರೂ ಇಲ್ಲಿ ಲೋಕಲ್ ಮಾರ್ಕೆಟ್ನಲ್ಲಿ ಸ್ವಲ್ಪ ಕಡಿಮೆ. ಇವರು ರೈತರು ಏನು ಮಾಡ್ತಾರೆ, ಕೆಲವು ಸಲ ಹೈದರಾಬಾದ್ ಕಳಿಸ್ತಾರೆ, ಅಥವಾ ಸ್ವತಃ ಇಲ್ಲೇ ಲೋಕಲ್ ಮಾರ್ಕೆಟ್ನೇ ಸ್ವತಃ ಒಯ್ದು ಗುಂಪಿ ಹಾಕ್ಕೊಂಡು ಮಾರ್ತಾರೆ. ಹೀಗಾಗಿ ಏನಾಗ್ತದೆ, ಒಂದು ಇದು ಕುಂಬಳಕಾಯಿ ಕನಿಷ್ಠಪ್ಪ ಅಂದರೆ 10-12 ಕೆಜಿ ಇದೆ. ಸೊ ಇಲ್ಲಿ ಪ್ರತಿ ಕೆಜಿಗೆ ಒಂದು 8 ರೂಪಾಯಿ ಅಥವಾ 10 ರೂಪಾಯಿ ಸಿಕ್ಕರೂ ಒಂದೊಂದು ಕುಂಬಳ ಅಂದರೆ ಕನಿಷ್ಠ ಅವರು ಇದ್ರ ಪ್ರಕಾರ 100-150 ರೂಪಾಯಿ ಬರುತ್ತೆ. ಬಟ್ ಮಾರ್ಕೆಟ್ನಲ್ಲಿ ಸ್ವಲ್ಪ ಡಿಮ್ಯಾಂಡ್ ಆಯಿತಪ್ಪ ಅಂದರೆ ಇದು 250-300 ರೂಪಾಯಿ ಕೆಜಿ ಒಂದೊಂದು ಕುಂಬಳ ಸಹಿತ ಮಾರ್ತಾರೆ ಒಂದು ವೇಳೆ ಲಾಟ್ನ ಕೊಟ್ಟಾಗ. ಇದು ಕುಂಬಳದ ಏನಾಗ್ತದೆ, ಇದರಲ್ಲಿ ಮೇನು ಈ ಅದೇ ಯಥಾ ಪ್ರಕಾರ ಮೊದಲು ತಿಪ್ಪಿ ಗೊಬ್ಬರ ಎಲ್ಲ ಹಾಕಿ ಒಳ್ಳೆ ಸರಿಯಾಗಿ ಉಳುಮೆ ಮಾಡಬೇಕು. ಮೊದಲು ನಾಟಿ ಮಾಡೋಕ್ಕಿಂತ ಮುಂಚೆ ಉಳುಮೆ ಮಾಡಿ ಅದನ್ನು ಇದು ಮಾಡಿಕೊಂಡು ಆಮೇಲೆ ಅದೇ ಬಳ್ಳಿ ಇದು ಬೀಜ ಚುಚ್ಚಿದ ಮೇಲೆ ಅದಕ್ಕೆ ಒಂದು 40 ಕೆಜಿ ಸಾರಜನಕ, 20 ಕೆಜಿ ರಂಜಕ, 20 ಕೆಜಿ ಪೊಟ್ಯಾಷನ್ನ ನಾವು ಮೇಲೆ ಗೊಬ್ಬರ ಕೊಡ್ಬೇಕು. ಅದಕ್ಕೆ ಕೊಟ್ಟಾಗ ಏನತ್ತ ಬಳ್ಳಿ ಬರ್ಕೋತೋತದೆ. ಮುಂದೆ ಏನತ್ತ ಮುಂದೆ ಒಂದು ಇದು 2.5-3 ತಿಂಗಳು ಬೆಳೆಯೋದು ಅಂದರೆ 80-100 ದಿನದಲ್ಲಿ ಬೆಳೀತದೆ. ಬೇರೆ ಯಾವುದೇ ಬೆಳೆ ಬೆಳೆದ್ರೂ ಈ ಥರ ಇದ್ದರೂ ಅಷ್ಟು ಉತ್ಪನ್ನ ಬರಲ್ಲ.
ಇದರಲ್ಲಿ ಏನಾಗುತ್ತೆ, ಮುಂದೆ ಬಂದಾಗ ಬಂದಾಗ ಅಂತ ವಾತಾವರಣದ ವೈಪರೀತ್ಯ ಏನಾದರೂ ಅಂದ್ರೆ ಕೆಲವು ಸಲ ಕೀಟಗಳು ಹತ್ತಬೋದು, ಕೆಲವು ಸಲ ರೋಗನೂ ಬರೋದು. ಈ ಕೀಟಗಳಲ್ಲಿ ಅತಿ ಮುಖ್ಯ ಹೇಳಬೇಕಾಯ್ತಪ್ಪ ಅಂದ್ರೆ ಸಣ್ಣ ನೊರೆದು ಥ್ರಿಪ್ಸ್ ಬರುತ್ತೆ. ಇದನ್ನು ನಾ ಎಲ್ಲಿ ತೊಗೊಂಡಿದ್ದೀನಿ, ಇದರ ಹಿಂದ್ಗಡೆ ಹಸಿರು ರಸ ಹೀರೋ ಕೀಟ ಬಂದಿದೆ. ರಸ ಹೀರೋ ಕೀಟ ಇದನ್ನು ಅವರು ಇಮಿಡಾ ಕ್ಲೋರೋಪಿಡ್ ಅಂಥೇಳಿ ಈಗ ಆಲ್ರೆಡಿ ಹೊಡೆದಿದ್ದಾರೆ, ಕಂಟ್ರೋಲ್ ಆಗ್ತಾಯಿದೆ. ಅದಲ್ಲದೆ ಸುರಂಗ ರೋಗ ಸುರಂಗ ಹುಳನೂ ಹತ್ತದೆ. ಈ ಎಲೆಗಳ ಮೇಲೆ ಈ ಥರ ರಂಗೋಲಿ ಆಕಾರ ಈ ಥರ ಎಲ್ಲ ಬೆಳೆದಾಗ ಏನಾಗ್ತದೆ, ಅದರಿಂದ ಏನಾಗ್ತದೆ, ನಮ್ಮ ದ್ವಿತೀಯ ಸಂಶ್ಲೇಷ ಕ್ರಿಯೆ ಕಡಿಮೆ ಆದಾಗ ಏನಾಗ್ತದೆ, ಇದು ರೋಗಯುಕ್ತ ಆದಾಗ ಏನಾಗ್ತದೆ, ಸ್ವಲ್ಪ ಇಳುವರಿನೂ ಕಡಿಮೆ ಬರುತ್ತೆ. ಇದು ಹಸಿರು ಸಣ್ಣ ರಸ ಇರೋ ಕೀಟು. ಈ ಎಲೆ ಹಿಂಭಾಗದಲ್ಲಿ ಅವೆಲ್ಲ ಇದು ಮಾಡಿಬಿಟ್ಟು ಮೊಟ್ಟೆಗಳು ಇಟ್ಟು ಹುಳು ಮೊಟ್ಟೆ ಇಟ್ಟ ಮ್ಯಾಗ ಏನಾಗ್ತದೆ, ಎಲೆ ತುಂಬ ಎಲ್ಲ ಪಸರಿಸಿ ಎಲ್ಲ ರಸ ಇರ್ತವೆ. ರಸ ಇರಿದಾಗ ಏನಾಗ್ತದೆ, ನಮ್ಮ ಬಳ್ಳಿ ಅಶಕ್ತ ಆಗ್ತದೆ. ಅದಕ್ಕೇನು ಮಾಡ್ತಾರೆ ಇವರು, ನಮ್ಮ ಇಮಿಡಾ ಕ್ಲೋರೋಪಿಡ್ ಆಗಲಿ ಅಸಿಫೇಟ್ ಆಗಲಿ ಯಾವುದೇ ಒಂದು ಅಂತರ್ವ್ಯಾಪಿ ಕೀಟನಾಶಕ ನಾವು ಇದನ್ನು ಸ್ಪ್ರೇ ಮಾಡಿದಾಗ ಏನಾಗ್ತದೆ, ಇದು ಕಂಟ್ರೋಲ್ ಆಗುತ್ತೆ. ಈಗ ಎರಡನೇ ಕೀಟ ಹೇಳ್ಬೇಕಾದ್ರೆ ಇದರಲ್ಲಿ ರಂಗೋಲಿ ಹುಳ ಭಾಳ. ಈ ರಂಗೋಲಿ ಹುಳು ಸರಸಾರವಣೆಗೆ ಎಲ್ಲ ತರಕಾರಿ ಬೆಳೆಗಳಲ್ಲಿ ಬಳ್ಳಿಗಳಲ್ಲಿ ಎಲ್ಲ ಕಡೆ ಬರ್ತದೆ. ಇದು ಏನು ಮಾಡುತ್ತೆ, ಇದು ಮೇಲ್ಗಡೆ ಇದ್ದಂಥ ಹರಿತು ಹಸಿರು ಪಿತ್ತ ತಿಂದ ಏನು ಮಾಡ್ತದೆ, ಪೂರ ಒಂಥರ ರಂಗೋಲಿ ಎಳ್ದಂಗೆ ಆಗ್ತದೆ. ಇದರಿಂದ ಏನಾಗ್ತದೆ, ನಮ್ಮ ದ್ವಿತೀಯ ಸಂಸ್ಕರಣ ಕ್ರಿಯೆಗೂ ಎಫೆಕ್ಟ್ ಆದಮೇಲೆ ಏನಾಗ್ತದೆ, ಗಿಡದ ನಮ್ಮ ಬಳ್ಳಿ ಬೆಳವಣಿಗೆ ಬರಲ್ಲ. ಇದನ್ನು ನಾವು ಸಹ ಈ ಯಾವುದಾದ್ರೂ ಒಂದು ಅಂತರ್ವ್ಯಾಪಿ ಕೀಟನಾಶಕ ಇಂಬ್ರಾ ಕ್ಲೋರ್ಪಿಡ್ ಆಗಲಿ ಎಸಿಫೆಟ್ ಆಗಲಿ ಅಥವಾ ಫಾಸ್ಫೋಮಿಡನ್ ಆಗಲಿ ಅದನ್ನು ನಾವು ನೋಡಿದ ತಕ್ಷಣ ಅದನ್ನು ಸ್ಪ್ರೇ ಮಾಡಿದಾಗ ಏನಾಗ್ತದೆ, ನಾವು ಅದನ್ನು ಸಿಂಪರಣೆ ಮಾಡಿದಾಗ ನಾವು ಇದನ್ನು ಕಂಟ್ರೋಲ್ ಮಾಡ್ಬೋದು. ಇದರಲ್ಲಿ ಇನ್ನು ಮೂರನೇದಾಗ ಅತಿ ಹೆಚ್ಚು ಅಪ್ಪ ಅಂತಂದರೆ ನಮ್ಮ ಕಾಯಿಯಲ್ಲಿ ದುಂಬಿ ಬರುತ್ತೆ. ಈಗೇನು ಕಾಯಿ ಆದಾಗ ಏನತ್ತೆ, ಕೆಳಗಡೆ ಭೂಮಿಗೆ ಹತ್ಕೊಂಡಾಗ ಅದೊಂಥರ ನೊಣ, ಹಣ್ಣಿನ ನೊಣನೂ ಅಂತೀವಿ, ದುಂಬಿನ ಅಂತೀವಿ. ಅದು ಕೂಟ್ಬಿಟ್ಟು ಕುಂತಾಗ ಏನಾಗ್ತದೆ, ಅದು ಒಳಗಡೆ ಚುಚ್ಚಿಬಿಟ್ಟು ಒಳಗಡೆ ತತ್ತಿಡುತ್ತೆ. ಈ ಇದು ಕೀಟ ತತ್ತಿಟ್ಟಾಗ ಏನತ್ತದೆ, ಒಳ ದುಂಬಿ ಏನತ್ತ ಸಣ್ಣ ಉದ್ದುದ್ದ ಬಿಳಿ ಹುಳ ಆಗಿ ಒಳಗಡೆ ಎಲ್ಲ ತಿರುಳನ್ನು ತಿನ್ನುತ್ತೆ ಅಂತ ತಿಂತ ಆ ಪೂರ್ಣ ಕೊಳತು ಹೋಗುತ್ತೆ. ಹೀಗಾಗಿ ಏನತ್ತದೆ, ನಮಗೆ ಮಾರ್ಕೆಟಿಗೆ ಒಯ್ಯಬೇಕಾದಾಗ ಅದ್ರದ ರೇಟು ಸಿಗಲ್ಲ. ಅದಕ್ಕೆ ನಾವು ಪ್ರತಿ ಸಲ ಯಾವಾಗ ಹೆಂಗಂಗೆ ಕಾಯಿ ಬಿಡ್ತಾವೆ ಅದಂಗೆ ಪ್ರತಿ ಸಲ ನಾವು ಅದು ತಿರುಸ್ತಿರಿಸಿ ನೋಡ್ತಾ ಇರಬೇಕು. ಅದೇನಾದರೂ ದುಂಬಿ ಅಟ್ಯಾಕ್ ಆಗಿದೋ ಹೇಗೆ, ಅದನ್ನು ಮಾಡಿ ಇತ್ತಪ್ಪ ಅಂದರೆ ಎಲ್ಲರೂ ಒಂದು ಎರಡು ಕಣ್ಣು ತಕ್ಕಣ್ಣೆ ಏನಂತೆ, ಎಲ್ಲ ಪ್ರತಿ ಸಲ ಎಲ್ಲದಕ್ಕೆ ಇದೆ ಅಂತರ್ವ್ಯಾಪಿ ಕೀಟನ ನಾವು ಹೇಗೂ ಈ ಹಸಿರು ಕೀಟಕ್ಕೆ ರಸ ಇರೋ ಕೀಟಕ್ಕಾಗಲಿ ಅಥವಾ ಈ ರಂಗೋಲಿ ಹುಳಕ್ಕಾಗಲಿ ಅದೇ ಥರ ಹೊಡೆದಾಗ ಈ ನಾವು ಹೂವು ಬಿಡೋ ಮುಂದೆ ಹೂವು ಮತ್ತು ಕಾಯಿ ಬಿಟ್ಟ ಮ್ಯಾಗ ಆ ಕಾಯಿಗಳಿಗೂ ನಾವು ಸ್ಪ್ರೇ ಮಾಡಿದಾಗ ಏನತ್ತೆ, ಇದನ್ನು ನಾವು ಹತೋಟಿಯಲ್ಲಿ ತರಬಹುದು. ಈಗ ರೋಗಗಳಲ್ಲಿ ಹೇಳಬೇಕಾದ್ರೆ ಒಂದು ಡೌನಿ ಮಿಲ್ಡಿ, ಇನ್ನೊಂದು ಪೌಡ್ರಿ ಮಿಲ್ಡಿ ಅಂತ ಹೇಳ್ತೀವಿ. ಡೌನಿ ಮಿಲ್ಡಿ ಅಂದರೆ ಬಿಳಿ ತುಪ್ಪಟ್ಟ ರೋಗ ಅಂತೀವಿ ನಾವು. ಇದು ಸರ್ವಸಾಧಾರಣವಾಗಿ ಬಳ್ಳಿ ಯಾವ್ಯಾವ ಬಳ್ಳಿ ಜಾತಿ ತರಕಾರಿಗಳಿರ್ತಾವೆ ಅದಕ್ಕೆಲ್ಲ ಬರುತ್ತೆ. ಇದೇನು ಬಳ್ಳಿ ಇದ್ದ ತುಪ್ಪಟ್ಟ ರೋಗ ಅಂತಂದರೆ ಎಲೆಗಳ ಕೆಳಭಾಗದಲ್ಲಿ ಒಂಥರ ಹಳದಿ ಪಚ್ಚೆಯಾಗಿ ಇದನ್ನು ನಾವು ಬಿಸಿಲಿಗೆ ಹಿಡಿದಾಗ ಏನಾಗ್ತದೆ, ಕಂಪ್ಲೀಟು ಕಂಡು ಬರುತ್ತೆ, ಪಾರದರ್ಶಕ ಥರ ಕಾಣುತ್ತೆ. ಇದನ್ನು ನಾವು ಕಂಟ್ರೋಲ್ ಮಾಡಬೇಕಾಯ್ತಪ್ಪ ಅಂತಂದರೆ ಯಾವುದಾದ್ರೂ ಅಂತರ್ವ್ಯಾಪಿ ಇದನ್ನು ಬಾವಿಸ್ಟಾನಲ್ಲಿ ಅಥವಾ ನಮ್ಮ ಹೆಗ್ಜಾಕೋನೋಜೋಲ್ ಅಲ್ಲಿ ಇಂಥದನ್ನು ನಾವು ಏನಾದರೂ ಸ್ಪ್ರೇ ಮಾಡಿದಾಗ ಕಂಟ್ರೋಲ್ ಆಗುತ್ತೆ. ಇದರಲ್ಲಿ ಇನ್ನೊಂದು ಬೂದಿ ರೋಗ. ಬೂದಿ ರೋಗನೂ ಏನಾದ್ರೆ ಬೂದಿಗೆ ಮತ್ತು ನಮ್ಮ ತುಪ್ಪಟ ರೋಗ ಏನಪ್ಪ, ಬೂದಿ ರೋಗ ಮೇಲ್ಗಡೆ ಬೂದಿ ಚೆಲ್ಲದಂಗೆ ಆಗಿರುತ್ತೆ. ತುಪ್ಪಟ ರೋಗ ಮಾತ್ರ ಹಿಂದ್ಗಡೆ ಬೆಳಿ ಚೊಡೆದು ಹಳದಿ ಹೊಡೆದು ಅದರಲ್ಲಿ ಒಂಥರ ಬಿಳಿ ಬಿಳಿ ಪೌಡ್ರ್ ಆಗುತ್ತೆ. ಇದನ್ನು ಸಹಿತ ನಾವು ಅಂತರ್ವ್ಯಾಪಿ ರೋಗ ಮುಕ್ತ ರೋಗ ನಾಶಕಗಳನ್ನು ಯಾವುದಾದ್ರು ಸಿಂಪಡಣೆ ಮಾಡಿದಾಗ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು. ಇದರಲ್ಲಿ ಕೆಲವು ಸಲ ಎಲೆ ಚುಕ್ಕಿ ರೋಗನೂ ಬರುತ್ತೆ. ಬಟ್ ಇಲ್ಲಿ ಸರ್ವಸಾಧಾರಣ ಎಲೆ ಚುಕ್ಕಿ ಬಂದಿಲ್ಲ, ಯಾವುದಾದ್ರೂ ಒಂದು ಕೀಟದಲ್ಲಿಂದೇ ಅವೆಲ್ಲ ಕೆಲವೊಂದು ಸಲ ಚುಕ್ಕಿ ಚುಕ್ಕಿ ಕಾಣ್ತವೆ. ಬಟ್ ಅದು ಕೀಟದಲ್ಲಿಂದೇ ಅದು ನಾಶ ಆಗಿದೆ ಎಲೆಗಳು. ಅದೇನು ಎಲೆ ಚುಕ್ಕಿ ರೋಗ ಅಂದ್ರೆ ಇದರಲ್ಲಿ ಆಗಬೇಕಾದ್ರೆ ಒಂದು ಡೌನಿ ಮಿಲ್ಡಿ, ಇನ್ನೊಂದು ಪೌಡ್ರಿ ಮಿಲ್ಡಿ, ತುಪ್ಪಟ ರೋಗ ಮತ್ತು ಬೂದಿ ರೋಗ ಇವೆರಡನ್ನು ನಾವು ಕಂಟ್ರೋಲ್ ಮಾಡಿದಾಗ ಏನಾಗ್ತದೆ, ಸರಿಯಾಗಿ ಆರೋಗ್ಯಕರವಾಗಿ ಎಲ್ಲ ಬಳ್ಳಿಗಳು ಬೆಳೆದು ಒಳ್ಳೆ ಚೆನ್ನಾಗಿ ಇಳುವರಿ ಬಂದು ಹೂವಾಗುತ್ತೆ. ಕೆಲವು ಸಲ ಹೂವು ಬಂದಾಗ ಹೂವು ಉದುರುಬಿಡುತ್ತೆ. ಆ ಹೂವದ ಬಡ್ಡೆಯಲ್ಲಿ ಏನು ಮಾಡ್ತೇವೆ, ಕೆಲವು ಸಲ ಸಣ್ಣ ಚಿಟ್ಟೆಗಳು ಅವು ಹೂವು ಬಿಟ್ಟ ತಕ್ಷಣ ಕೆಳಗಡೆ ತಳದಲ್ಲಿ ತೂತಾಗ್ಬಿಡುತ್ತೆ. ತೂತಾಕಿದಾಗ ಏನಾಗ್ಬಿಡ್ತದೆ, ಅದು ಇದು ಹೂವು ಉದುರಿ ಹೋಗುತ್ತೆ. ಹೂವು ಉದುರಿದಾಗ ಏನಾಗ್ತದೆ, ಕಾಯಿ ಕಚ್ಚಲ್ಲ. ಅಂಥ ಟೈಮ್ನ ಅದನ್ನು ಪ್ರತಿ ಸಲ ಹೂವುಗಳು ಎಲ್ಲೆಲ್ಲಿ ಬಿಟ್ಟಾಗ ನಾವು ಹೂಗಳನ್ನು ಸ್ವಲ್ಪ ನೋಡ್ಬೇಕು ಸರಿಯಾಗಿ. ಎಲ್ಲಿಯಾದರೂ ಒಂದು ಎರಡು ಹೂವು ಬಾಡ್ದಂಗೆ ಕಾಣ್ತಂತಂದರೆ ಬಾಡಿದ್ದಪ್ಪ ಅಂತಂದರೆ ಹೂವು ಅಲ್ಲಿ ಕೀಟ ಹತ್ತಿದೆ ಅಂತ ತಿಳ್ಕೊಬೇಕು. ಹೀಗಾಗಿ ನಾವು ಈ ಇದಕ್ಕೂ ಸಹಿತ ಹೂಗಳಿಗೆ ಅಥವಾ ಕಾಯಿಗಳಿಗೆ ಬಳ್ಳಿಗಳಿಗೆ ಪ್ರತಿ ಸಲ ಟೈಮ್ ನೋಡಿಕೊಂಡು ಯಾವ್ಯಾವ ಕೀಟ ಯಾವ್ಯಾವ ರೋಗ ನೋಡಿಕೊಂಡು ನಾವು ಏನಾದರೂ ಕಂಟ್ರೋಲ್ ಮಾಡಿದ್ರೆ ನಾವೇನತ್ತ ಒಳ್ಳೆ ಇಳುವರಿ ಪಡ್ಬೋದು. ಈ ಒಳವರಿಂದ ನಾವು ಹೇಳ್ದಂಗೆ 80ರಿಂದ 100 ಕ್ವಿಂಟಲ್ ತನಕ ನಾವು ಬೆಳಿಬೋದು. ಅಂದರೆ ಒಂದೊಂದು ಟನ್ನು 8 ಟನ್ನಿಂದ
ಹತ್ತು ಟನ್ ತನಕ ನಾವು ಒಂದು ಎಕರೆಗೆ ನಾವು ಇಳುವರಿ ಪಡ್ಬೋದು. ಇದ್ರ ಮಾರ್ಕೆಟ್ ಏನದ ಈಗೇನದ ಮೂರು ತಿಂಗಳು ಬೆಳೆ ಆಗಿದ್ದಕ್ಕೆ ಒಂದು ಖರೀಫ್ನಲ್ಲಿ ತೊಗೊಂಡು ನಾವು ಲಾಭಾಂಶ ಮಾಡಬಹುದು, ಎರಡನೇ ಸಲ ಹಿಂಗಾರು ಇದನ್ನು ತೊಗೊಂಡು ಈ ಚಳಿಗಾಲ ತೊಗೊಂಡು ಒಳ್ಳೆಯ ಲಾಭಾಂಶ ಮಾಡ್ಬೋದು. ಇದರಿಂದ ಏನಂತ ಕನಿಷ್ಠ ಒಂದು ಎಕರೆಗೆ 80-100 ಲಕ್ಷ ರೂಪಾಯಿ ನಮಗೆ ರೈತರಿಗೆ ಇಳುವರಿಯಲ್ಲಿ ಆ ಲಾಭ ಆಗುತ್ತೆ ಅಂತೇಳಿ ನನ್ನ ಇಚ್ಛೆ. ಕುಂಬಳಕಾಯಿ ಬೆಳೆಯಿಂದ ಲಾಭ ಪಡೆಯುವ ರೈತರು ಭೂಮಿ ಹದ ಮಾಡಿಕೊಳ್ಳುವ ತಾಂತ್ರಿಕತೆಯಿಂದ ಹಿಡಿದು ಕಾಯಿ ಕಟಾವು ಆಗುವವರೆಗೆ ಅನೇಕ ತಾಂತ್ರಿಕತೆಗಳನ್ನು ಅನುಸರಿಸಿ ಎಕರೆವಾರು ಇಳುವರಿಯನ್ನ ಜಾಸ್ತಿ ಮಾಡಿಕೊಳ್ಳಲು ಬೇಕಾದಷ್ಟು ಪರಿಶ್ರಮ ಪಡುತ್ತಿರುವ ರೈತರಿಗೇನು ಕಡಿಮೆ ಇಲ್ಲ. ಅದರಂತೆ ಗುಲ್ಬರ್ಗಾ ತಾಲೂಕಿನ ಮೇಳ್ಕುಂದ ಬಿ ಗ್ರಾಮದ ಪ್ರಗತಿಪರ ರೈತ ಮಲ್ಲಿನಾಥ್ ಅವರು ತಮ್ಮ ಅನುಭವ ಹಂಚಿಕೊಂಡ ಬಗ್ಗೆ ಇದಾಗಿದೆ. ಅವರು ಈ ಕುಂಬಳ ತೋಟದ ಅನುಭವ ಭಾಳ ವರ್ಷದಿಂದ ಅವರು ಪಡೆದು ಇದರ ಮುಂದೆ ಭಾಳಷ್ಟು ಅವರು ಲಾಭನ ಮಾಡ್ಕೊಂಡಿದ್ದಾರೆ. ಈಗ ಇದ್ದಿದ್ದ ಪೈರು ಇವರಿಗೆ ಯಾವ ಥರ ಲಾಭ ಆಗೈತಿ ಅನ್ನೋದನ್ನು ಅವ್ರನ್ನ ಕೇಳಿ ತಿಳ್ಕೊಳ್ಳಂತ. ನಮಸ್ಕಾರ ರೀ ಮರೇನಂತ. ನಮಸ್ಕಾರ. ಅಂದರೆ ಇದು ಎಷ್ಟು ವರ್ಷದಿಂದ ನಿಮಗೆ ಇದು ಮಾಹಿತಿ ಅದ ಇದರದ್ದು ಕುಂಬಳ? 15 ವರ್ಷದಿಂದನೂ ನಾವು ತೋಟದ ಮಾಡ್ಕೋತ ಬಂದಿದ್ದೀರಿ ಸರ್. ಈಗ ನಾವು ಜಾಸ್ತಿ ಮಾಡ್ಲತ್ತೀವಿ. ಈಗ ಜಾಸ್ತಿ ಮಾಡೋಕೈತಿ? ಎಷ್ಟು ದಿವಸ ಆಯ್ತು? ನಂದು 4 ವರ್ಷ ಆಯ್ತು ರೀ ಸರ್. ಈಗ ಸದ್ಯ ಎಷ್ಟು ಎಕರೆ ಅದು ಇದು ನೋಡಕತ್ತದ್ದು ಕುಂಬಳ ಇದು ಹೊಲ? ಇದು 2.5 ಎಕರೆ ಅದ ಸರ್. ಇದು ಹಿಂಗಳ? ಹ್ಞೂ ರೀ. ಅಂದರೆ ಈಗ ಈ ಕುಂಬಳ ಏನು ಈಗ ಬೆಳೆ ಮಾಡಿದೆ ರೀ, ಇದಕ್ಕಿಂತ ಮೊದಲು ಏನಾದರೂ ಬೆಳೆ ತಕ್ಕೊಂಡು ಇದನ್ನ ಹಾಕಿರೋ ಅಥವಾ ಹೆಂಗೆ? ಇದು ಮಿರ್ಗಿಗೆ ಜೊಂದಾಗ ರೀ, ಇದೇ ಕುಂಬಳೆ ಮಾಡಿದ್ರಿ ಸರ್. ಹ್ಞೂ. 3 ತಳಿ ಮಾಡಿದ್ರಿ ಸರ್ ಇದ್ರಾಗ. ಅವಾಗ ಇನ್ನೊಂದು ಬಿಳಿ ಕುಂಬಳ, ಮತ್ತೇನದ ಒಂದು ಬೂದು ಕುಂಬಳ, ಮತ್ತು ಇದೊಂದು 3 ತಳಿ. ಇದು ನಮ್ಮ 3.25 ಎಕರೆ ಪೂರ ಹಾಕಿನ್ರಿ ಸರ್. ಮೊದಲು ಮಿರ್ಗಿಗೆ ಮಿರ್ಗಿಗೆ ಹಾಕಿದ ಬಳಿಕ ಅದನ್ನು ತೊಗೊಂಡು ಮತ್ತೆಲ್ಲ ಉಳುಮೆ ಮಾಡಿ ಲೋಟ್ರ್ ಗಿಟ್ರ್ ಹೊಡೆದು ಎಲ್ಲ ಕಸ ಕಡ್ಡಿ ಎಲ್ಲ ಇಲ್ಲೇ ಇದು ಮಾಡಿ ಮತ್ತೆ ಆಮೇಲೆ ಎಲ್ಲ ಗಳೆ ಹೊಡೆದ ಕೇಸಂದ್ರೆ ಅದು ಗಜ್ರಿ ಹಾಕಿನ್ರಿ ಸರ್. ಇದು ಅನ್ನದ ಕುಂಬಳ. ಆ ಗಜ್ರಿ ಎಷ್ಟದ? ಅದು ಕುಂಬಳ ತೊಗೊಂಡು ಗಜ್ರಿ ಶೌಂತಿ ತೊಗೊಂಡಿನ್ರಿ ಸರ್. ಅದು ಮತ್ತೆ ಹಾಂ ಶೌಂತಿ ತೊಗೊಂಡು ಆಮೇಲೆ ಈಗ ಗಜ್ರಿ ಹಾಕಿನ್ರಿ. ಅದೊಂದು 1.5 ಎಕರೆ ಅದ ಸರ್. ಹಿಂಗಲ್ಲ ಶೌಂತಿ ಚಲೋ ಬರ್ತ? ಹಾಂ ಶೌಂತಿ ಒಂದು 30 ರೂಪಾಯಿ ಐತ್ರಿ ಸರ್ ಅದ್ರಾಗ. ಆ ಶೌಂತಿ ಇದು ಕುಂಬಳ ಒಮ್ಮೆ ಮಾಡಿದ್ರಿ ಸರ್. ಅದು ಶೌಂತಿ ಜಲ್ದಿ ಮುಗಿತ್ರಿ ಸರ್ 2 ತಿಂಗಳದಾಗ. ಆಮೇಲೆ ಏನದ ಈಗ 1 ತಿಂಗಳ ಐತ್ರಿ ಅದು ಗಜ್ರಿ ಹಾಕಿ. ಈಗ ಕುಂಬಳ ಬೆಳೆ ಮಾಡಿದಿರಲ್ಲ, ಇದು ಎಷ್ಟು ತಿಂಗಳ ಬೆಳೆ ಇದು? ಇದು 2.5 ಹೂ ಕಾಯಿ ಕಾಯಿ ಬರ್ತದ್ರಿ. 2 ತಿಂಗಳದಾಗ ಹೂ ಬರ್ಲಿಕ್ಕೆ ಶುರು ಆಗ್ತದೆ ರೀ. 2.5 ತಿಂಗಳ ಕಾಯಿ ಬರ್ತದೆ ರೀ. 3 ತಿಂಗಳ ತನಕ ಹೋಗ್ತದೆ ರೀ ಇದು ಕಟಾವು. ಅಂದ್ರೆ ಈಗ ಇದು ಒಮ್ಮಿಲೆ ಬಂದ್ಬಿಡ್ತಾನೆ ಎಲ್ಲ ಪೂರ್ತಿ? ಎಲ್ಲ ಪೂರ್ತಿ ಒಮ್ಮೆ ಬರ್ತದೆ. ಒಮ್ಮೆ ಬರ್ತಾರೆ ಸರ್. ಅಂದ್ರೆ ಆ ಹೊತ್ತಿನಾಗ ನೀವು ಮತ್ತೆ ಇದು ಎಲ್ಲಾನು ಒಮ್ಮೆ ಮಾರಾಟ ಬಾರ್ದು ಪ್ರಶ್ನೆ ಬರ್ತದೆ? ಸ್ವಲ್ಪ 5 ತಿಂಗಳ ತನಕ ನಾವು ಇಡಬಾರ್ದು, ಇಡಬೇಕು ರೀ ಸರ್. ಇದು ಏನಾಗಲ್ಲ ರೀ ಸರ್. ಸ್ವಲ್ಪ ಎಲ್ಲಾರು ಒಂದು ಕಾಯಿ ಖರಾಬ್ ಲೂಸ್ ಏನರ ಬಂದಿತ್ತಂದ್ರೆ ಒಂದು ಸ್ವಲ್ಪ ಒಂದೆರಡು ಕಾಯಿ ಖರಾಬ್ ಆಗ್ತಾವ್ರಿ ಅಷ್ಟೇ. ಇಷ್ಟೇ ಉಳಿದಂತೆ ನಿಮಗೇನು ನುಕ್ಸಾನ ಏನು ಭಾಳ ಆಗೋಲ್ಲ? ನುಕ್ಸಾನ್ ಭಾಳ ಆಗಲ್ಲ ರೀ ಸರ್. ಬಳ್ಳೆಕಾಯಿ ಒಂದು 6 ತಿಂಗಳು ಇಟ್ಟರೆ ಏನಾಗಲ್ಲ ರೀ ಸರ್. ಅಂದ್ರೆ ಈಗ ಏನಿದು ಬೆಳೆ ಕಾಣ್ತದೆ ಇದು ನಿಮಗೆ ಅಂದಾಜು ಎಷ್ಟು ನಿಮಗೆ ಬರಬಹುದು ಅಂತ ನೀವು ಒಂದು ಅಂದಾಜು ಮಾಡ್ತೀರಿ? ಇದು ನೋಡ್ರಿ ಸರ್, ಮೊದಲ ಸರಿ ನಾವು ಮಾಡಿದ್ದು ದುಡ್ಡು ರೀ ಪೈಲ 1.5 ಲಕ್ಷ ರೂಪಾಯಿ ಆಗ್ಯದ ರೀ ಸರ್. ಪೈಲ ಮಿರ್ಗಿನ ಮಳೆ ಮಾಡಿದ್ರಿ. ಇದೂ 1 ಲಕ್ಷ ಆಗ್ಬೇಕಂತ ನಾವೊಂದು ಇದು ಅದ ರೀ. ಮತ್ತೆ ಸ್ವಲ್ಪ ರೇಟ್ನೂ ಇಲ್ಲ ನಮ್ಮ ಗುಲ್ಬರ್ಗ ಮಾರ್ಕೆಟ್ ಇಲ್ಲ. ಹೈದರಾಬಾದ್ನಲ್ಲಿ ಕೇಳಿದ್ರೆ 8 ರೂಪಾಯಿಲಿಂದ 13 ರೂಪಾಯಿ ತನೂ ರೇಟ್ ನಡೆದ ಅಂತ ಅವ್ರು ಹೇಳಿದ್ರು ರೀ. ಅದಕ್ಕೆ ಅಲ್ಲಿಗೆರೆ ಹೋಗ್ಬೇಕು ರೀ, ಅಥವಾ ಇಲ್ಲೇ ಹಾಸ್ಟೆಲ ಮತ್ತು ಹೋಟೆಲ ಅಥವಾ ನಮ್ಮ MSK ಮಿಲ್ ಬಳಿ ನಾವು ಸ್ವಂತ ಮಾರ್ತೀವಿ ರೀ. ಹಿಂಗಾಗಿ ನಮಗೆ ರೇಟ್ ಬರ್ತದೆ ರೀ. ಇಲ್ಲಿ ಮಾರ್ಕೆಟ್ದಲ್ಲಿ ಓದಿ ಕೊಟ್ಟರೆ ರೇಟ್ ಬರಲ್ಲ ರೀ ಸರ್. ಹಿಂಗಲ್ಲ ಅಂದರೆ ಈಗ ಇದನ್ನೆಲ್ಲ ಒಂದು ವ್ಯವಹಾರಿಕವಾಗಿ ಇದ್ರ ನಿಮ್ಗೆ ಅನುಭವದ ಯಾವ ಥರ ಮಾರ್ಕೆಟ್ ಮಾಡ್ಬೇಕಂತ? ಹಾಂ ಅದು ಅನುಭವ ಅದ ರೀ ಸರ್. ಇದು ಯಾರು ತಿತ್ತಾರ, ಯಾರು ಹಾಸ್ಟೆಲ್ಗೆ ಹೋದ್ರು ಹೋಗ್ತದ, ಯಾರ್ದು ಶಾಲಿಗಳಾಗ ಹಾಸ್ಟೆಲ್ಗಳವ ಅಲ್ಲಿ ಅವ್ರಿಗೆ 50-100 ಕಾಯಿ ಕೊಡ್ತಿದ್ರಿ ಸರ್. ಅಂದ್ರೆ ಎಲ್ಲ ನಿಮಗೆ ಅನುಭವ ಇರೋದ್ರಿಂದ ಇದು ಹೆಂಗ್ ಕಪಾಸಬೇಕು ಇದೆಲ್ಲ ನಿಮ್ಗೆ ಮಾಹಿತಿ ಇದೆ? ಎಲ್ಲ ಒಯ್ದು ಅಂತಲ್ಲಿ ನಾನು ಗಿಡದ ನಳಿಗೆ ಅಲ್ಲಿ ಊರ್ಬಲ್ಲಿ ಹೊಲ ಅದ ರೀ ಸರ್. ಅಲ್ಲಿ ಹಾಕಿ ಅದು 100-150 ಕಾಯಿ ನಾ ವ್ಯಾಪಾರ ಮಾಡ್ತೀನಿ ರೀ. ವ್ಯಾಪಾರ ಮಾಡ್ಕೊತ ಅದ್ರಲ್ಲಿ ನಿಮ್ಗೆ ಇದು ನಿಮ್ಗೆ ಲಾಭ ಅದ ರೀ ಸರ್. ಲಾಭ ಇದು ಒಮ್ಮೆ ಒಯ್ದವ್ರ ವ್ಯಾಪಾರದವ್ರ ಕೈಯಾಗ ಕೊಟ್ರೆ ನಮ್ಗೆ ದುಡ್ಡು ಆಗಲ್ಲ ರೀ ಸರ್. ಅಡ್ಡ ತಿಡ್ಡ ಮಾರ್ತಾರ ರೀ ಅವರು, ಅದರಲ್ಲಿ ಏನು ಉಳಿಯಲ್ ರೀ ಸರ್. ಹಿಂಗಲ್ಲ ಅಂದ್ರೆ ಈಗ ನಿಮಗೆ 1 ಲಕ್ಷ ರೂಪಾಯಿ ಉಳಿತಾಯ ಹಾಕದಂತಿರಲ್ಲ, ಖರ್ಚದು ಎಲ್ಲ ತೆಗೆದು ನಿಮ್ಗೆ ನೆವಳ ಖರ್ಚೆ ತೆಗೆದು ಉಳಿಬಹುದ್ರಿ ಸರ್. ಖರ್ಚೆ ತೆಗೆದು ಆರಾಮ ಉಳಿತಾರೆ ಸರ್. ಖರ್ಚು ಅಂದ್ರೆ ನೀವು ಈ ಒಂದು ಭೂಮಿ ಹದ ಮಾಡ್ಕೊಂಡು ಈ ಒಂದು ಪೈರ ನಿಮ್ಮ ಕೈ ಹತ್ತು ಮಟ ಏನೇನು ಕೆಲಸ ಮಾಡ್ತೀರಿ ಹೊಲದಾಗ? ಈ ಹೊಲ್ದಾಗ ನೋಡ್ರಿ ಸರ್, ಮೊದಲ ಕುಂಬಳಿತ್ತು, ಲೋಟ್ರ್ ಹೊಡ್ಸಿದ್ರಿ. ಹೌದು. ಲೋಟ್ರ್ ಹೊಡಿಸಿ 2 ಸರಿ ಎತ್ತಿನಗಳೇ ಹೊಡ್ಸಿದ್ರಿ. ಆಮೇಲೆ ಏನಪ್ಪ ಬಿತ್ತಣಿಕೆ ಮಾಡ್ಬೇಕಾದ್ರೆ ಇದು ಆಳಿಂದ ಒಂದು ತುಟ್ಟಿ ರೀ. ಹೌದಲ್ಲ, ನಾವೇನು ಮಾಡಿದೇವ್ರಿ
ಮೂರು ಗೇಣಿಂದು ದಿಂಡು ಇರ್ತಾರೆ ರೀ. ಆ ದಿಂಡಿಗೆ ಏನದ ಒಂದು ಸಾಲು ತಪ್ಪಿಸಿ ಒಂದು ಸಾಲಿಗೆ ಏನದ ಬುಕ್ ಹಾಕಿದ್ರು ನೋಡ್ರಿ ಸರ್. ಬುಕ್ ಹಾಕಿದ್ರಿ, ಅದು ಒಂದು ಚಿಟ್ಟ ಎಡದಿಂಡಿ ಬೋದ್ ಕಟ್ಟಿ ಅದು ಬೋದ್ ಬೀಳ್ತೈತ್ರಿ. ಒಂದು ಹತ್ತು ಗೇಣಿ ನಗ ಮಗಲನ್ ಸಾಲು ತುಳಿಸಿ ಹಾಕಿದ್ರಿ ಸರ್, ಬುಕ್ಕನೇ ಹಾಕಿನ್ರಿ ಸರ್. ಅಂದ್ರೆ ನಿಮಗೆ ಯಾವ ಸರಳ ಕತೆ ಅದನ್ನು ಪೈರು ಮಾಡಿರಿ. ಹಾಂ ಸರ್. ಅಂದ್ರೆ ಎರಡು ಸಾಲಿನ ನಡುವಿನ ಅಂತರ ಎಷ್ಟು ಆಗ್ತದೆ ಮತ್ತೆ ಅದು ಅದಮಾಸ ಈಗ ಬುಕ್ಕ ಹಾಕಿದ್ರು ಸದೆ ಒಂದು ಒಂದು ಬೀಜದಿಂದ ಇನ್ನೊಂದು ಬೀಜಕ್ಕೆ ಎಷ್ಟು ಅಂತರ ಅಂತರ ಅದೇ ಎರಡು ಎರಡು ಎರಡೂವರೆ ಫೀಟ್ನ ಬರ್ತದೆ ಫೀಟ್ ಪದ್ಧತಿ ಮೇಲೆ ಬಿಡ್ತೇವ್ರಿ. ಆ ಬೀಜ ಬಿತ್ತದ ಮೇನ್ ಮಾಹಿತಿ ಇದಾರೆ ಸರ್. ಅದು ಅದು ಮಾಹಿತಿ ಅದ ನಿಮ್ಗೆ? ಅದು ಮಾಹಿತಿ ಇದಾರೆ. ಇದರಿಂದ ನಿಮಗೆ ಯಾವ್ದು ಮಾಡಿದ್ರು ಸದೆ ನಿಮಗೆ ಒಂದು ಸರಳ ಆಗಿದೆ. ಸ್ವಲ್ಪ ಖರ್ಚೆ ಕಮ್ಮಿ ಮಾಡ್ಕೋಬೇಕಪ್ಪ ಅಂದ್ರೆ ಬಿತ್ತದ್ರೆ ಖರ್ಚೆ ಕಮ್ಮಿ ಬರ್ತಾರೆ. ಊರು ಬೇಕಾದ್ರೆ ನಾಲ್ಕು ಹತ್ತೆಂಟು ಆಳು ತೊಂಬತ್ತೊಂದು ಸಾವಿರ ಎರಡು ಸಾವಿರ ರೂಪಾಯಿ ಬರ್ತದ್ರೆ ಖರ್ಚೆ. ಅದನ್ನು ಉಳಿಸ್ಕೊಂಬ ಸಲಕ ಹಂಗೆ ಬಿತ್ತದ್ರಿ ಸರ್. ಇದನ್ನು ಸ್ವಲ್ಪ ಒಂದು ಸರಿ ಕಳಿ ತೆಗೆಸ್ಕೊತದ್ರಿ ಸದಿ. ಹೌದಾ? ಒಂದೇ ಸರಿ ತೆಗೆಸ್ಕೊತದ್ರಿ. ಆಮೇಲೆ ಏನದಪ್ಪ ಅಂದ್ರೆ ನಾವು ಸಣ್ಣದಿರಾಗ ಸಾಲ ಹಿಡಿದು ಹಾಯಿಸಿದ್ರಿ ನೀರು ನೀರು. ಹ್ಞೂ ರೀ. ಆಮೇಲೆ ಅದು ಹೆಂಗೆ ದೊಡ್ಡದಾಕೋತ ಹೋಗ್ತದ ಇಡೀ ಹೊಲನು ತೋರಿಸ್ಬೋದು ರೀ. ಅದು ಇಡೀ ಹೊಲದ ಬೇರಿನಕ್ಕಿಂತ ಮುಖ್ಯ ಏನಪ್ಪ ಅಂದ್ರೆ ಅದರಲ್ಲಿ ಬೇರಿಂದು ಬೆಳ್ಳಿಗೆ ಒಂದೊಂದು ಅಂಟು ಬಿಡ್ತದ್ರಿ ಸರ್ ಬೇರ್ ಸಣ್ಣ. ಆ ಬೇರಿನ ಮುಖಾಂತರಲಿಂದ ಅದಕ್ಕೆ ಭಾಳ ತಯಾರಾಗ್ತದ ರೀ. ನಾವು ಬಡ್ಡಿಗೆ ಸಣ್ಣಪೇಟ ಇವತ್ತು ಡಿ ಎ ಪಿ ಮತ್ತು ಇದು ಜಿಂಕ್ ಅವೆಲ್ಲ ಕಲಿಸಿನೂ ನಾವು ಸುಮ್ ಎಲ್ಲ ಕರಡಿಗೆ ಹಾಕಿಬಿಟ್ಟಿದ್ದೀರಿ ಸರ್. ಹಿಂಗಲ್ಲ ಅದು ಎಲ್ಲಿ ಹಾಕರ್ನು ಅದಕ್ಕೆ ಹತ್ತದ್ರಿ ಸರ್. ಅಂದ್ರೆ ಈ ಭೂಮಿ ಒಳಗೆ ಪ್ರತಿಯೊಂದು ಅದು ಎಲ್ಲಿ ಬೇರ್ ಬಿಡ್ತೈತಿ ಅದಕ್ಕೆ ಅನುಕೂಲ ಆಗೋ ರೀತಿ ಒಳಗೆ ನೀವು ತಯಾರು ಮಾಡಿ ಎಲ್ಲ ಪೂರ್ತಿ ಫುಲ್ ಬೆಳೆ ಎಷ್ಟು ಇತ್ತು ರೀ ಸರ್? ಭಾಳ ಎತ್ತರ ಇತ್ತು ರೀ. ಈಗ ಎಲ್ಲ ಕಟಾವ್ ಬಂದಾರೆ ಬೆಳೆ ಎಲ್ಲ ಕೂತವ್ರಿ. ಆದ್ರೆ ಇದು ಎಷ್ಟು ನೀರು ಹಾಸರಿ ಈ ಅವಧಿ ಒಳಗೆ? ಐದರ ಇಟ್ಕೊಂಡು ಆರು ತಡಿ ಕಟ್ಟಿ ಆರು ಸರಿ ಇಷ್ಟೊಳಗೆ ಬಂದ್ಬಿಡ್ತದೆ. ನೀರಿನ ಅನುಕೂಲ ಹೆಂಗ್ ಮಾಡ್ಕೊಂಡ್ರಿ? ನೀರಿನ ಅನುಕೂಲ ಬಾವಿ ಅದಾರೆ ಸರ್. ಒಂದು ಬೋರ್ ಅದ ರೀ. ಬೋರ ಮಳೆಗಾಲ ಇಲ್ಲಿ ತನಕ ಸರಿ ನಡೆದ ರೀ. ಈ ಮೇಲೆ ಏನದ ಸ್ವಲ್ಪ ಕಟ್ ಆಲ್ಗತ್ತ ರೀ. ಅದು ಬಾವಿ ಒಳಗೂ ಅವ ರೀ. ಮುಂದ್ ಜೂನ್ ಸ್ಟ್ಯಾಮ್ನಾಗ ಭಾಳ ಕಮ್ಮಿ ಆಗ್ತದೆ ಬಿಡ್ತಾರೆ ಸರ್. ಅಟ್ಟೆ ಒಂದು ಹತ್ತೆಂಟು ಮಾಡಿ ಮೇವ ಎತ್ತುಗಳಿಗೆ ಅಷ್ಟೇ ಇದು ಮಾಡ್ತಾರೆ. ಅಂದ್ರೆ ಈಗ ಏನಿದು ಪೈರದ ಈ ಕುಂಬಳ ತಕೊಂಡು ಈ ಭೂಮಿಗೆ ಮತ್ತೇನು ಮಾಡ್ಬೇಕಂತ ಮಾಡಿದ್ರಿ? ಈಗೇನಿಲ್ಲರಿ ಸರ್, ಇದು ಮಾಡಿ ತಕೊಂಡು ಉಳುಮೆ ಮಾಡ್ಕೇಸಿಂದ್ರೆ ಎಲ್ಲ ಇದು ಮಾಡ್ಕೊಂಡು ಮಿರಿಗಿಂತನ ಅಷ್ಟೇ ಬಿಡ್ತೇವೆ ಸರ್. ಅಲ್ಲಿ ಮಟ್ಟ ಬಿಟ್ಟುಬಿಡ್ತೇವೆ ಸುಮ್ಮ ತೊಡೆ ಏನದ ಮೇವು ಮಾಡ್ಕೋತೇವೆ ರೀ ಎತ್ತುಗಳಿಗೆ. ಎತ್ತುಗಳು ಸ್ವಲ್ಪ ಮೇವು ಮಾಡ್ಕೋತೇವೆ ಅಷ್ಟೇ. ಏನರ ಒಂದು ತೊಡೆ ಪಲ್ಯಗಳು ಮಾಡ್ಕೋತೇವೆ ಏನರ ಜರ ನೀರು ಕಂಡು ಅಂದ್ರೆ ಇಲ್ಲಂದ್ರೆ ಇಲ್ಲ. ಮೆಂತಿ ಪಲ್ಯ ಪಾಲಕ್ ಇವಾದ್ರೂ ಮಾಡಿ. ಅಲ್ಲಿಗೆ ಕುಂಬಳ ಮೇಲೆ ಕುಂಬಳನ ಬೆಳೆಯೋದ್ರಿಂದ ನಿಮಗೆ ಏನು ಅಂದ್ರೆ ಇಳುವರಿ ಒಳಗೆ ಹೆಚ್ಚು ಕಡಿಮೆ ಆಗೋದಿಲ್ಲ? ಏನಾಗಿಲ್ಲರಿ ಸರ್. ಯಾಕಂದ್ರೆ ಚಲೋನೆ ಬಂದದ್ರಿ. ಅದು ಹಾದ ವರ್ಷ ಕುಂಬಳ ಮಾಡಿದ್ರಿ, ಆಮೇಲೆ ಅಂದ್ರೆ ಜೋಳ ಬಿತ್ತೀನಿ. ಈ ವರ್ಷ ಎರಡು ಪೀಕ್ ತಗೊಂಡಿನ್ರಿ ಸರ್. ಅಂದ್ರೆ ಕಾಲ್ಗೈ ಪದ್ಧತಿ ನೀವು ಮಾಡ್ತಾ ಇದ್ದೀರಿ? ಜೋಳ ಬಿತ್ತ ಅಂದ್ರೆ ಇದು ಕುಂಬಳ ತೆಗೆದ ಜೋಳ ಜೋಳ ತೆಗೆದ ಮತ್ತೆ ಸರ್ ಇದು ಸಾಲಿನ ಸಾಲ ಅಂತರ ಬಹಳ ದೂರ ಇರ್ತದಲ್ರಿ ಸರ್. ಒಳಗೆ ನಾವು ಹವೇಜ್ ಕೊತ್ತಂಬರಿ ಬೀಜನೂ ಹಾಕ್ತೇವ್ರಿ ಸರ್. ಅದನ್ನು ತಗೊಂಡಿರಿ? ತಗೊಂಡಿದ್ದೀವಿ. ರೇಟ್ ಇತ್ತು ಅಂದ್ರೆ ತೆಗೆದು ಮಾರ್ತೇವ್ರಿ. ರೇಟ್ ಇದ್ದಿಲ್ಲ ಅಂದ್ರೆ ಅದು ಗಳೆ ಬೆಳಿ ಇಷ್ಟು ಠರ್ಯಾದ್ರಾಗೆ ಬರ್ತದಲ್ರಿ, ಅದಕ್ಕೆ ಗಳೆ ಹೊಡಿತೇವ್ ರೀ. ಕೊತ್ತಂಬರಿಲಿಂದ ಕಾಲಿಗೆ ಭಾಳ ಚಂದ ಆಗ್ತಾರೆ. ಅಂದ್ರೆ ಅದನ್ನು ಮುಗ್ಗು ಹೊಡೆದು ಅದರಲ್ಲಿಂದ ತಾಕತ್ ಬರ್ತದ್ರಿ. ಹಿಂಗಲ್ಲ ಅದರಲ್ಲಿಂದ ಚಲೋ ಇಂಪ್ರೂವ್. ಈ ಕುಂಬಳ ಬಿಟ್ಟು ನಿಮಗೆ ಉಳಿದ ಬೆಳೆ ಮಾಡ್ತಿರಲ್ಲ, ಯಾವ್ದು ಅಗದಿ ನಿಮ್ಗೆ ಪಾದೇಶ್ವರ ಅಂತ ಅನ್ನೋ ಬೆಳೆ ಅಂತ ಅನಿಸಿದ್ದು ನಿಮ್ಮ ಅನುಭವ ಪ್ರಕಾರ? ನಮ್ಮ ಅನುಭವ ಪ್ರಕಾರ ನೋಡ್ರಿ, ಇದು ತರಕಾರಿ ಇದೊಳಗ್ರಿ. ನಾವು ಆಮದಾನಿ ತೊಗೋಬೇಕು ಚಂದ ಆತಪ್ಪ ಅಂದ್ರೆ ಒಂದು ಶೌಂತಿ ಸರಿಯಾಗಿ ರೀ. ಲಾಗೋಡಿ ಕಮ್ಮ, ಕಡ್ಲಿಗೆ ಜಲ್ದಿ ಆಗ್ತದ್ರಿ, ಲೇಬರ್ ಭಾಳ ಆಗ್ತಲ್ಲ. ಲೇಬರ್ ಹತ್ತದ್ರಿ ಗಜರಿ ಗಜರಿ ಚಲೋ ರೀ. ಗಜರಿ ಪೀಕ ಮತ್ತು ಶೌಂತಿ ಅಥವಾ ಏನಪ್ಪ ಅಂದ್ರೆ ಇದು ಕುಂಬಳ ಅಂತೂ ಏನೂ ಲಾಗೋಡಿ ಇಲ್ಲರಿ. ಭಾಳ ಚಂದ ರೀ ಇದು. ಲೇಬರ್ ಹತ್ತಲ್ರಿ ಸರ್. ಮುಖ್ಯ ಏನೇನು ಬೇಕಾಗತ್ತೆ ನಿಮಗೆ ಇದಕ್ಕೆ ಲಾಗೋಡಿ ಅಂದ್ರೆ? ಲಾಗೋಡಿ ಅಂದ್ರೆ ನೋಡ್ರಿ, ಬೀಜ ಬೇಕ್ರಿ, ಉಳುಮೆ ಮಾಡಬೇಕು, ಯಾವ್ದಕ್ಕಾದ್ರೂ ಮಾಡಬೇಕು. ಮಾಡಿದ್ರೆ ಸರಿ ಮಾಡಿರ್ತೇವೆ. ಇದಕ್ಕೇನು ಕಳಿ ತೆಗಿಬೇಕಾಗಿದೆ? ಎಲ್ಲಕ್ಕೂ ಕಳಿ ತೆಗಿನೇಬೇಕ್ರಿ. ಸ್ವಲ್ಪ ಔಷಧನು ಕಮ್ಮಿ ರೀ ಸರ್. ಇದಕ್ಕೆ ಅಂದ್ರೆ ಏನೇನು ರೋಗ ಮತ್ತೆ ರೋಗ ನೋಡ್ರಿ ಸರ್, ಈ ಥಂಡಿ ಟೈಮ್ನಾಗ ಸ್ವಲ್ಪ ಜೀವ ತಿಂದರಿ ಇದು. ಭಾಳ ಸ್ಪ್ರೇ ಮಾಡ್ಬೇಕಾಗಿದ್ರಿ. ಥಂಡಿ ಸಲಕ್ಕಾಗಿ ಸರ್ ಸೈಜ್ನು ವಂಕಡಿಂಕ ಒಳಗೊಂದು ಕೆಲವೊಂದು ಕಾಯಿ ಇದಾವ್ರಿ. ಮಿರಿಗೆ ನೆಳದ ಮಾಡ್ದ ಕಾಯಿ ಹಿಂಗೆ ವಂಕ ಬಂದಿಲ್ರಿ ಸರ್. ಒಂದೇ ಸಮ ಇರ್ತಾವೆ? ಒಂದೇ ಸಮ ಬಂದದ್ರಿ ಸರ್. ಈ ಕುಂಬಳ ಬೆಳಿಗ್ಗೆ ನೀವು ಏನೇನು ಔಷಧದ್ದು ಏನಾದ್ರು ಹೊಡೆದ್ರೋ ಹೆಂಗೆ ಏಸ ಇದು ಸ್ಪ್ರೇ ಮಾಡಿದಿರಿ ಅದನ್ನು ಬೇಕಲ್ಲ? ಒಂದು ನಾಲ್ಕು ಬಾರಿ ಹೊಡೆದಿದ್ದೇವೆ ರೀ ಸರ್. ಅದು ಮೈಕೋ ಕಂಪ್ನಿದವ್ರು ಬೀಜನೇ ಅವ್ರದ್ದು ಕೊಟ್ಟರಲ್ರಿ ಸರ್. ಅವರು ಹೇಳಿದ್ರಿ ಇತ್ತು ಇತ್ತು ಇದು ಅಂತ ಹೇಳಕ್ಕೆ ಆ ಥರ ಏನದ ಮೃತ್ಯುಂಜನ ದುಕಾನದಲ್ಲಿ ಖರೀದಿ ಮಾಡ್ಕೊಂಬಂದು ಒಂದು ನಾಲ್ಕು ಸರಿ ಹೊಡೆದಿದ್ದೇವೆ ರೀ ಸರ್. ಬೇರೆ ಬೇರೆ ಕೊಟ್ಟಿರಿ ಹಿಂಗಲ್ಲ. ಹಾಂ ರೀ. ಅಂದ್ರೆ ಈಗ ಇದಕ್ಕೆ ದಡ್ಡಿ ಗೊಬ್ಬರ ಅಷ್ಟು ಹಾಕಿರೋ ಅಥವಾ ಏನು ಈ ರಾಸಾಯನಿಕ ಗೊಬ್ಬರ? ರಾಸಾಯನಿಕ ಗೊಬ್ಬರ ಫಸ್ಟಿಗೆ ಒಂದು ಎಕರೆಗೆ ಒಂದು ಚೀಲಕ್ಕೆ ಎರಡೂವರೆ ಎಕರೆಗೆ ಎರಡು ಚೀಲ ಹಾಕಿನ್ರಿ ಸರ್. ಏನು ಹಾಕಿರ? ಡಿ ಎ ಪಿ ಹಾಕಿದ್ದೀರಿ ಸರ್. ಆಮೇಲೆ ಒಂದು ಸ್ವಲ್ಪ ಜಿಂಕ ಮತ್ತು ಅವು ಇದು ಲಘು ಪೋಷಕಾಂಶಗಳು ಅವೆಲ್ಲ ಮಿಕ್ಸ್ ಮಾಡಿ ಆಮೇಲೆ ಒಂದು ಮೇಲ್ಗೊಬ್ಬರ ಅಂತ ಕೊಟ್ಟಿದ್ದೀವಿ. ಯಾವಾಗ? ಅದು ಬೆಳ್ಳಿ ಒಂದು ಮಳ ಹರಿದ ಕೊಟ್ಟಿದ್ದೀರಿ ಸರ್. ಹಿಂಗಲ್ಲ. ಹಾಂ ರೀ.
ಅವಾಗ ಹಾಕಿ ಆಮೇಲೆ ಏನು ನೀವು ರಾಸಾಯನಿಕ ಗೊಬ್ಬರ ಮತ್ತೇನು ಮಾಡಿಲ್ಲರಿ ಸರ್? ಹಿಂಗಲ್ಲ, ನಾನು ಬ್ಯಾಸಗಿದಲ್ಲಿ ತಿಪ್ಪೆ ಗೊಬ್ಬರ ಹಾಕಿದ್ರಿ, ಕೊಟ್ಟಿಗೆ ಗೊಬ್ಬರ. ಅದು ಹಾಕಿದ ಎಷ್ಟು ಹಾಕಿದ್ರಿ ಅವಾಗ? ಒಂದು ಈ ಪೂರ್ತಿ ಹೊಲಕ್ಕೆ ಒಂದು 8 ಟ್ರ್ಯಾಕ್ಟರ್ ಹಾಕಿನ್ರಿ. ಇದೆಲ್ಲ ನೀವು ಮಾಡೋದ್ರಿಂದ ನಿಮಗೆ ಒಂದು ನಿವ್ಳ ಆದಾಯ ನಿಮಗೆ 1 ಲಕ್ಷ ತನಕ ಬರ್ತದೆ ಅಂತ. ಇದು 1 ಲಕ್ಷ ರೂಪಾಯಿ ಆಗ್ಬೋದ್ರಿ ಸರ್, ನಮ್ಗೆ ಸರಳ ಆಗ್ತದೆ ಸರ್. ನಾವೆಲ್ಲ ಈಗ ಕಾರ್ಯಕ್ರಮಗಳು, ಈ ಎಂಗೇಜ್ಮೆಂಟ್ಗಳು, ಮತ್ತು ಅಥವಾ ನಗ್ನ ಮುಹೂರ್ತಗಳು, ಕಲ್ಯಾಣ ಮಂಟಪದವರು, ತರಕಾರಿ ಖರೀದಿ ಮಾಡೋರು, ಅವರು ಎಲ್ಲ ಮಾಹಿತಿ ಇರಲ್ಲ ರೀ ಸರ್. ಅವ್ರಿಗೆ ನಾವು ಒಂದೊಂದು 100 ರೂಪಾಯಿ 200 ರೂಪಾಯಿ ತನಕ ಒಂದೊಂದು ಕಾಯಿ ಕೊಟ್ಟಿದ್ದೀವಿ ರೀ ಸರ್. ನಂಬಲ್ಲಿ ಅಕ್ಕಿ ಸಿಗ್ತಾವನ್ನಂಥದ್ದು ಅವ್ರಿಗೆ ಮಾಹಿತಿ ಇದ್ದಾರೆ ಸರ್. ಅವ್ರು ಅಡುಗೆ ಮಾಡೋರಿಗೂ ನಾವು ಮೊದಲು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೀವಿ ಸರ್. ನಂಬಲ್ಲಿ ನಿಮ್ಗೆ ತರಕಾರಿ ಏನು ಬೇಕಾಗಿದ್ರು ಏನಪ್ಪ ಅಂತಂದ್ರೆ ನಂಬಲ್ಲಿ ಕುಂಬಳಕಾಯಿ ಸಿಗ್ತದೆ, ಅಡುಗೆ ಚಲೋ ಆಗ್ತದೆ, ಮತ್ತು ಸಾರು ಚಲೋ ಆಗ್ತದೆ, ಕುಂಬಳಕಾಯಿದು ನೀವು ಪಲ್ಯ ಭೀ ಮಾಡ್ಬೋದು ಅಂತ ಹೇಳಿದ್ರೆ ಅವರೆಲ್ಲ ನಮ್ಗೆ ಹೇಳ್ತಾರೆ ರೀ ಸರ್. ಅವ್ರಿಗೆ ನಿಮ್ಗೆ ಸಂಪರ್ಕ ಹಾಂ ಅದ ರೀ ಸರ್. ಅವ್ರಿಂದ ಅಂಥದ್ರದಿಂದ ನಮ್ಗೆ ದೊಡ್ಡ ಲಾಭ ರೀ ಸರ್. ಹಿಂಗಲ್ಲ, ಅವ್ರು ಇಲ್ಲಿ ಮಾರ್ಕೆಟ್ನಲ್ಲಿ ಮಾರಿದ್ರೆ 50-60 ರೂಪಾಯಿ ಕಾಯಿ ಮಾರೋದು, 200 ರೂಪಾಯಿ ಕಾಯಿ ಕೊಡ್ತೀವಿ ರೀ ಸರ್. ನಾವು ಆತ್ಮ್ಯಾಗ ಮಾರ್ತದ್ರಿ ಸರ್. ನಾವು ಇಟ್ಟು ಮಾರ್ಬೇಕು ರೀ, ಗಿರಾಕಿ ನಮ್ತನ ಬರ್ಬೇಕು ರೀ ಸರ್. ಅದು ನಾವು ಕೂತೋದ್ರೆ ಇದು ವ್ಯಾಪಾರ ಇಲ್ಲರಿ ಸರ್. ಹಿಂಗಲ್ಲ, ಹಾಂ ರೀ. ಅಂದ್ರೆ ಈಗ ಇದ್ರ ಬಾಜುಕ್ ಏನು ನೀವು ಗದ್ರಿ ಹಾಕಿ ಬಂದಿರಲ್ಲ, ಇದು ಎಷ್ಟು ದಿನದಾಗ ಬರ್ಬೋದು ಅಂದಾಜು? ಇದು 2.5 ತಿಂಗಳು ಬರ್ತಾರೆ ಸರ್. ಈಗ ಹಾಕಿ ಎಷ್ಟು ದಿನ ಆಯ್ತು? ಹಾಕಿ ಈಗ 1 ತಿಂಗಳಾಯ್ತು ರೀ ಸರ್. ಹಿಂಗಲ್ಲ, ಇನ್ನ ತಿಂಗಳಿಗೆ 2 ದಿವಸ ಕಮ್ಮಿನೇ ಅದಾರೆ ಸರ್. ಅದಕ್ಕೆ ಇದಕ್ಕೆ ಏನು ನೀವು ಉಳುಮೆ ಮಾಡೋದು ಅಥವಾ ಏನು ವ್ಯತ್ಯಾಸ ಅದ? ನೀವು ಹೆಂಗೆ ನೀರು ಸರ್? ಎಲ್ಲ ಹಂಗೆ ರೀ, ಅದು ಬೋದ್ ಬಿಟ್ಟು ಬೀಜ ಹಾರಿ ಹೊಡೆದು ಬೋದ್ ಬಿಡೋದು, ಮತ್ತೇನಪ್ಪ ಮುಕ್ರಿ ಕಡ್ದು ನೀರು ಗೀರು ಸರಿಯಾಗಿ ಉಣಸದ್ರಿ ರೀ. ಅದೇನು ಬತ್ತೋಗದ್ರೆ ಏನು ಸ್ವಲ್ಪ ಸಣ್ಣ ಗುದ್ರಿ ತೊಗೊಂಡು ಕೆದ್ರಕೋಬೇಕು ರೀ. ಅದು ಗುದ್ಲಿ ಕೆದರೇ ಆಗ್ತಾರೆ, ಕಿತ್ತಕ್ಕೂ ಬರ್ತದೆ ರೀ. ಒಂದು ಟೈಮ್ನೆ ಬಿಗು ಆಯ್ತಪ್ಪ ಅಂದ್ರೆ ಸಣ್ಣ ಗುದ್ಲಿ ತೊಗೊಂಡು ಕೆದ್ರಕೋತ ಹೋಗ್ಬೇಕು. ಕೆದ್ರಕೋತ ಹೋಗ್ ಸರ್. ಅಂದ್ರೆ ನೀವು ಈ ತರ ಒಂದು ಕಾಯಿಪಲ್ಲೆ ಇದು ಅನುಭವ ಇರೋದ್ರಿಂದ ಹಾ ತರಕಾರಿ ಇದು ನಿಮ್ಗೆ ಒಳ್ಳೆ ಲಾಭದಾಯಕ ಅನಿಸುತ್ತೆ? ಚಲೋ ಅದಾರ ಸರ್. ಹಿಂಗ ಚಲೋ ಚಲೋ ಅದಾರಿ. ಕೆಲವೊಮ್ಮೆ ಏನಾಗಿದೆ ಈ ಸದ್ಯ ನೋಡ್ರಿ, 2 ತಿಂಗಳಾಯ್ತು ರೇಟ್ ಬಿದ್ದದ್ರಿ ಎಲ್ಲದು. ಯಾವುದಕ್ಕೆ ತರಕಾರಿ ರೇಟ್ ಇಲ್ಲ, ಕೆಲವೊಮ್ಮೆ ರೇಟ್ ಬರ್ತದ್ರಿ, ಕೆಲವೊಮ್ಮೆ ರೇಟ್ ಬರಲ್ಲ. ನಾವು ಹಮೇಶಿ ಅದೇ ಮನೆ ಮಾಡಿದ್ರೆ ಒಮ್ಮಿಲೊಮ್ಮೆ ಸಿಕ್ಕೇ ಸಿಗ್ತದ್ರಿ ನಮ್ಗೆ. ಅದೇ ರೀ, ನಿಮ್ಗೆ ಸಮಸ್ಯೆ ಅಂತೂ ಇಲ್ಲ? ಹಾಂ ಇಲ್ಲರಿ, ನಮ್ಗೆ ಎಮ್ ಎಸ್ ಕಿ ಮೇಲೆ ಇಲ್ಲೇ ನಮ್ಮ ರೋಡ್ ಮೇಲೆ ಆರಾಮ್ ಮಾರ್ಕೊಂಬರ್ತೇವೆ ರೀ ಸರ್. ನಮ್ಮ ಮಾಲ್ ನಮ್ಮ ಕೈಯಾಗ, ನಮ್ಮ ರೇಟಿನ ಪ್ರಕಾರ ಏನದ ಕೊಟ್ಬಿಡ್ತೇವೆ ರೀ. ಇದು ಕೆಡು ಜೀನ್ಸನ್ ವಾಲ್ ಅಂತಿರಲ್ಲ ಇದು? ಹಾಂ, ಕುಂಬಳಕಾಯಿ ಮಾತ್ರ ಕೆಡಲ್ರಿ, ಇದು 6 ತಿಂಗಳು ಈಸಿ ಇಡ್ಬೋದು ರೀ. ಹಿಂಗಲ್ಲ, 6 ತಿಂಗಳ ತನಕ ನಿಮ್ಗೆ ಸಮಸ್ಯೆ ಅಂತೂ ಇಲ್ಲ? ಇಲ್ಲ. ಮತ್ತು ನಿಮ್ಗೆ ಯಾವಾಗ ಅದಕ್ಕೆ ಆಮದಾನಿ ಬರ್ತತಿ ಅವಾಗ ಮಾರಾಟ ಮಾಡ್ಬೋದು? ಅವಾಗ ಮಾಡ್ಕೊಟ್ಟು. ಹಿಂಗಲ್ಲ, ನಿಮ್ಮನ್ನು ನೋಡಿ ಅಥವಾ ಈ ಊರೊಳಗೆ ಈ ಕುಂಬಳ ಒಂದು ವ್ಯವಸಾಯ ಮಾಡುವಂಥ ರೈತರು ಎಷ್ಟು ಮಂದಿ ಸಿಗ್ತಾರೆ? ಒಂದು 3-4 ಜನ ಮಾಡ್ಲಾಗತ್ತಾರೆ ಸರ್. ಹೌದಾ? ಹಾಂ ರೀ. ಅವರು ಈಗ ಅವ್ರಿಗೆ 2-3 ವರ್ಷ ಆಯ್ತು ರೀ ಮಾಡ್ಲಾಗತ್ತಾರೆ. ಅವ್ರಿಗೂ ಇದೇ ಥರ ಒಂದು ಲಾಭ ಆಗೈತೆ ಅಂತ ಅಂತಾರ? ಹಾಂ ಅಂತಾರೆ. ಅವ್ನು ಕಲಬುರಗಿ ಮಲ್ಲಾಣ ಕಲಬುರಗಿ ಅಂತ ಮಾಡ್ತಾನೆ ರೀ, ಇನ್ನೊಬ್ಬ ಶಿವನಿಗಪ್ಪ ಮಡಿಯೋಳ ಅಂತ ಹೇಳಿ ಅವ್ರ ರೀ, ಅವ್ರು ಮಾಡ್ತಾರೆ. ಈಗ ನೀವು ಏನು ಕುಂಬಳ ಬೆಳೆ ಮಾಡಿ ಅವರು ಲಾಭ ಮಾಡ್ಕೋಬೇಕಂತ ಮಾಡುವಂಥ ರೈತರಿಗೆ, ಫಸ್ಟಾಗಿ ಮಾಡುವಂಥವ್ರಿಗೆ ಆಯ್ತು, ಮತ್ತು ಈಗ ಮಾಡುವವ್ರಿಗೆ ಆಯ್ತು, ನಿಮ್ಮ ಕಿವಿ ಮಾತಂತ ಮುಖ್ಯವಾಗಿ ನೆನಪಿಟ್ಟು ಮಾಡುವಂಥ ಏನು ಹೇಳಿ ಬಯಸ್ತೀರಿ ನೀವು? ಮಾಡ್ರಿ ಸರಿಯಾಗದ ಆಯ್ತು ಅನ್ನೋದು, ಇದನ್ನು ಚಲೋ ಬೆಳೆಯದ, ಜಲ್ದಿ ಬರ್ತದ, ಮಾಡ್ರಿ ನೀವು ಎಲ್ಲರೂ ಮಾಡ್ರಿ ಅಂತ ಹೇಳ್ತೇವ್ರಿ ಸರ್. ಯಾರು ಕೇಳಿದ್ರು ಮಾಡಂತ ಹೇಳ್ತೇವ್ರಿ ಸರ್. ಮಾಡ್ರಿ ಮಾಡು, ಏನೇನು ಮಾಡ್ಬೇಕು ಅವರು? ಅವ್ರು ಏನೇನು ಮಾಡ್ಲಿಕ್ಕೆ ಉಳುಮೆ ಮಾಡಿದ ಹೊಲಕ್ಕೆ ಏನದ ಇದೇ ಥರ ಬೀಜ ಏನದ ಒಂದು 4 ಫೀಟಿನ ಅಂತಾರ ಏನದ ಸಾಲು ಮಾಡ್ಕೊರಿ, ಸಾಲಿನಲ್ಲಿ ಊರ್ಕೊರಿ, ಮತ್ತೇನದ 2 ಫೀಟಿನ ಅಂತಾರ ಊರ್ರಿ, ಸರಿಯಾಗಿ ಆಗ್ತದ ಅಂತ ಹೇಳ್ತೇವೆ. ಎಲ್ಲನೂ ನೀವು ಮಾಡಿದ್ದು ಏನು ಅನುಭವದ ಎಲ್ಲ ಹೇಳ್ತೀರಿ ಸರ್. ಅಂದ್ರೆ ಅವರು ಅದಕ್ಕೆ ಬೆಳ್ಕೊಂಡ್ರಿ ಸರ್, ನಮ್ಮ ನೋಡಿ ನಮ್ಮಲ್ಲಿ ಊರಾಗ 4-6 ಮಂದಿ ಎಲ್ಲ ಮಾಡ್ಯಾರ ಸರ್. ಆಯ್ತು ರೀ, ಮತ್ತೆ ಅವರು ನಿಮ್ಮಂಗ ಹೆಚ್ಚಿನ ಒಂದು ಫಾಯ್ದೆ ಮಾಡ್ಕೊಳ್ಳಿ ಈ ಒಂದು ಕುಂಬಳ ಬೆಳೆ. ನಮ್ಮ ರೈತರದ್ದು ಅದೇ ರೀ ಸರ್ ನಮ್ಮ ಉದ್ದೇಶ, ಎಲ್ಲರೂ ಬೆಳಿಬೇಕನ್ನೋದೇ ಒಂದು. ಅದಕ್ಕೆ ಆ ತರ ಒಂದು ಅವರ ಅನುಕೂಲ ಮಾಡಿಕೊಂಡು ಹೆಚ್ಚಿನ ಆದಾಯ ಮಾಡ್ಕೊಳ್ಳಿ ಅಂತ ಹಾರೈಸ್ಕೊಂಡ್ರಿ. ಮತ್ತೆ ಭೇಟಿ ಆಗೋಣ್ರಿ. ನಮಸ್ಕಾರ ನಮಸ್ಕಾರ. ಕುಂಬಳಕಾಯಿ ಬೇಸಾಯದ ತಾಂತ್ರಿಕತೆಗಳು ಸರಳವಾಗಿದ್ದರೂ ಹಂಗಾಮಕ್ಕನುಗುಣವಾಗಿ ಎಲ್ಲ ತಾಂತ್ರಿಕತೆಗಳನ್ನು ಸಮಯಕ್ಕೆ ಸರಿಯಾಗಿ ಅನುಸರಿಸಬೇಕಾಗುತ್ತದೆ. ಅದರಂತೆ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಚಾಚು ಕೂಡ ತಪ್ಪದೆ ಅನುಸರಿಸಿದ್ದಲ್ಲಿ ಅಪೇಕ್ಷಿತ ಇಳುವರಿ ಕಟ್ಟಿಟ್ಟ ಬುತ್ತಿ ಎಂಬುದರಲ್ಲಿ ಸಂದೇಹವಿಲ್ಲ.